ನಮಸ್ತೆ, ನಾನು ಡಾಕ್ಟರ್ ಹೆಚ್ ಎಸ್ ಪ್ರೇಮ, ಡೈಟಿಷಿಯನ್. ನಾವೆಲ್ಲ ಸ್ವಚ್ಛ ಭಾರತ್ ಅಭಿಯಾನನ ಕೇಳಿದ್ದೀವಿ, ಆದರೆ ಸ್ವಚ್ಛ ಶರೀರ ಅಭಿಯಾನನ ನಾವು ಹೆಚ್ಚಿಗೆ ಕೇಳಿರಲ್ಲ. ಯಾರು ಈ ಅಭಿಯಾನವನ್ನು ಹುಟ್ಟಾಕಿದವರು, ಎಲ್ಲಿ ನಡೀತಿದೆ ಈ ಅಭಿಯಾನ ಅಂತ ಅಂದರೆ, ಈ ಅಭಿಯಾನವನ್ನು ಹುಟ್ಟಾಕ್ದವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಮನುಷ್ಯ ಹುಟ್ಟಿದಾಗಿಂದ ಅವನ ಜೊತೆ ಇರೋದಿದು. ಎಲ್ಲಿ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ಕಡೆಯೂ ನಡೀತಾ ಇದೆ. ಏನು ಹಾಗಿದ್ರೆ ಇದು ಸ್ವಚ್ಛ ಶರೀರ ಅಭಿಯಾನ ಅಂದರೆ ಏನು? ಸ್ವಚ್ಛ ಶರೀರ ಅಭಿಯಾನ ಹೇಗೆ ಅಂತ ಹೇಳಿದ್ರೆ, ಉಪವಾಸದ ಮೂಲಕ ನಮ್ಮ ಶರೀರ ತನ್ನನ್ನು ತಾನೇ ಸ್ವಚ್ಛ ಮಾಡ್ಕೊಳತ್ತೆ. ಈ ಉಪವಾಸ ಅಂತ ಅನ್ನೋದು ಜಗತ್ತಿನ ಒಂದು ಜನಾಂಗಕ್ಕೆ ಮಾತ್ರ ಪರಿಚಯ ಇರುವಂಥದ್ದಲ್ಲ, ಜಗತ್ತಿನ ಎಲ್ಲ ಜನಾಂಗಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಉಪವಾಸಗಳನ್ನು ಎರಡು ಪ್ರಮುಖ ಕಾರಣಗಳಿಗಾಗಿ ಮನುಷ್ಯ ಮಾಡ್ತಾನೆ. ಒಂದು ಧಾರ್ಮಿಕ ಕಾರಣಗಳಿಗಾಗಿ ಮಾಡ್ತಾನೆ, ಇನ್ನೊಂದು ಶರೀರವನ್ನು ಆರೋಗ್ಯವನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ತಾನೆ. ಭಾರತೀಯರಲ್ಲಿ, ಅದರಲ್ಲೂ ಹಿಂದೂಗಳಲ್ಲಿ, ಜೈನರಲ್ಲಿ, ಸಿಖ್ಖರಲ್ಲಿ ಈ ಉಪವಾಸ ಅಂತ ಅನ್ನೋದು ಬಹಳ ಧಾರಾಳವಾಗಿ ಬರ್ತಾ ಇರುತ್ತೆ. ಪ್ರಮುಖವಾಗಿ ಜೈನರಲ್ಲಿ ಈ ಉಪವಾಸ ಅಂತ ಅನ್ನೋದಕ್ಕೆ ತುಂಬ ಒಂದು ಪ್ರಾಮುಖ್ಯತೆಯನ್ನು ಅವರ ಯತಿಗಳು ಕೊಡ್ತಾರೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಕೂಡ ಈ ಉಪವಾಸವನ್ನು ಯಾರ್ಯಾರು ಹೇಗೆ ಹೇಗೆ ಎಷ್ಟೆಷ್ಟು ಸಮಯ ಧಾರ್ಮಿಕ ಕಾರಣಗಳಿಗಾಗಿ ಮಾಡಬೇಕು ಅಂತ ಅನ್ನೋದು ಬರುತ್ತೆ. ನಾವು ಮೊದಲು ಧಾರ್ಮಿಕ ಕಾರಣಗಳಿಗಾಗಿ ಉಪವಾಸವನ್ನು ನೋಡೋಣ. ಆ ನಂತರ ಈ ಧಾರ್ಮಿಕ ಕಾರಣಗಳು ಈಗಿನ ಕಾಲಕ್ಕೆ ಪ್ರಸ್ತುತನ, ಈ ಉಪವಾಸಗಳು ಈಗ ಪ್ರಸ್ತುತವ ಅಂತ ನೋಡೋದಕ್ಕೆ, ಈ ಉಪವಾಸಗಳು ನಮ್ಮ ಶರೀರಕ್ಕೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಂತರ ನೋಡೋಣ. ಮೊದಲು ಧಾರ್ಮಿಕ ಕಾರಣಗಳನ್ನು ನಾನು ಹೇಳ್ತೀನಿ. ಉಪವಾಸವನ್ನು ಎಲ್ಲ ಜನಾಂಗಗಳಲ್ಲೂ, ಎಲ್ಲ ಜಾತಿಗಳಲ್ಲೂ ದೇವರಿಗೆ ತಳುಕು ಹಾಕೋದನ್ನು ನಾವು ನೋಡ್ತೀವಿ. ದೇವರ ಪೂಜೆ, ಉಪವಾಸ ಒಟ್ಟು ಒಟ್ಟಿಗೆ ಹೋಗುತ್ತೆ. ಹಿಂದೂಗಳಲ್ಲಿ ಏಕಾದಶಿ ಇರಬಹುದು, ನವರಾತ್ರಿ ಇರಬಹುದು, ಶಿವರಾತ್ರಿ ಇರಬಹುದು, ಚಾತುರ್ಮಾಸ ಇರಬಹುದು, ಹೀಗೆ ಅನೇಕ ಕಾರಣಗಳನ್ನು ನಾವು ಹಿಂದೂಗಳಲ್ಲಿ ಹುಡುಕೋತೀವಿ. ಜೈನರಲ್ಲಿ ಸಲ್ಲೇಖ ಅಂತ ಮಾಡ್ತಾರೆ, ಅವರು ಕೂಡ ದೀರ್ಘಕಾಲದ ಉಪವಾಸವನ್ನು ಮಾಡ್ತಾರೆ. ಅಲ್ಲೂ ಆ ಸಮಯದಲ್ಲಿ ಅವರು ದೇವರ ಧ್ಯಾನಕ್ಕಾಗಿ ತಮ್ಮನ್ನು ಮೀಸಲಿಟ್ಕೋತಾರೆ. ಇನ್ನು ಕ್ರಿಶ್ಚಿಯನ್ಸಲ್ಲಿ ಲಿಂಟ್ ಅಂತ ನಾವು ನೋಡ್ತೀವಿ. ಇನ್ನು ಮುಸಲ್ಮಾನರಲ್ಲಿ ನಾವು ರಂಜಾನಲ್ಲಿ ಉಪವಾಸವನ್ನು ನೋಡ್ತೀವಿ. ಈ ಎಲ್ಲ ಸಂದರ್ಭದಲ್ಲೂ ಪ್ರತಿಯೊಂದು ಜಾತಿ ಜನಾಂಗನೂ ದೇವರ ಜೊತೆ ತಮ್ಮನ್ನು ಆ ಸಮಯದಲ್ಲಿ ಅರ್ಪಿಸ್ಕೊಳ್ತಾರೆ. ಇಲ್ಲಿ ಉಪವಾಸಕ್ಕೆ ಯಾವ ತರಹದ ಅರ್ಥ ಇದೆ ಅಂತ ಹೇಳಿದರೆ, ಬೇರೆ ಯಾವ ಕೆಲಸಗಳನ್ನು ಮಾಡದೆ ದೇವರಿಗೆ ನನ್ನ ಮನಸ್ಸನ್ನು ಕೊಟ್ಟು ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳೋದು ಈ ಉಪವಾಸದ ಹಿನ್ನೆಲೆ. ಹಿಂದೂ ಧರ್ಮದಲ್ಲಿ ಅನೇಕ ಪುಸ್ತಕಗಳು ಈ ಉಪವಾಸದ ವಿಷಯ ಸಾಕಷ್ಟು ದೀರ್ಘವಾಗಿ ಹೇಳಿದೆ. ಹಿಂದೂಗಳಲ್ಲಿ ಕರ್ಮ ವಿಪಕ್ಷ ಪುಸ್ತಕ, ಧರ್ಮ ಸಿಂಧು ಪುಸ್ತಕ, ಕೂರ್ಮ ಪುರಾಣ, ಅನೇಕ ಕಡೆಗಳಲ್ಲಿ ಉಪವಾಸದ ತುಂಬ ವಿಧಗಳನ್ನು ಬಹಳ ವಿವರವಾಗಿ ವರ್ಣಿಸ್ಕೊಂಡು ಹೋಗ್ತಾರೆ. ಯಾರ್ಯಾರು ಉಪವಾಸಗಳನ್ನ ಎಷ್ಟೆಷ್ಟು ಸಮಯ ಮಾಡಬೇಕು, ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋ ಉಲ್ಲೇಖಗಳು ಕೂಡ ಬಹಳ ಸ್ಪಷ್ಟವಾಗಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ನಮಗೆ ಸಿಗತ್ತೆ. ಆತ್ಮ ನಿಗ್ರಹಕ್ಕಾಗಿ ಯತಿಚಂದ್ರಾಯಣ, ಶಿಶುಚಂದ್ರಾಯಣ, ಋಷಿಚಂದ್ರಾಯಣ ಅನ್ನುವಂತಹ ಉಪವಾಸವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೆಚ್ಚಾಗಿ ಇದನ್ನ ಯತಿ ಮುನಿಗಳು ಮಾಡ್ತಾರೆ. ಪ್ರಾಯಶ್ಚಿತ್ತದ ಅಂಶವಾಗಿ ನಾನಾ ತರಹದ ಹೋಮ, ಹವನ, ಜಪಗಳನ್ನು ಕೂಡ ಉಪವಾಸದ ಜೊತೆ ಮಾಡಬೇಕು ಅಂತ ಉಲ್ಲೇಖ ಇದೆ. ಯಾಕೆ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಮನಸ್ಸಿಗೆ ನೋಡಿ ಶಿಸ್ತು ಅಂತ ಅನ್ನೋದು ಬಹಳ ಕಡಿಮೆ. ಈ ಶಿಸ್ತನ್ನು ಬೆಳೆಸ್ಕೋಬೇಕಾದ್ರೆ ಉಪವಾಸವನ್ನು ಮಾಡಿದಾಗ ಒಂದು ರೀತಿ ಶಿಸ್ತು ನಮಗೆ ಬರುತ್ತೆ. ಯಾಕೆ ಉಪವಾಸ ಮಾಡಿದಾಗ ನಮಗೆ ಶಿಸ್ತು ಬರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ನಂತರ ವಿವರವಾಗಿ ಹೇಳ್ತೀನಿ. ಈಗ ಈ ಧಾರ್ಮಿಕ ಉಪವಾಸ ಕ್ರಮಗಳಲ್ಲಿ ಎಲ್ಲ ತರಹದ ಆಹಾರಗಳನ್ನು
ಉಲ್ಲೇಖಿಸ್ತಾ ಹೋಗ್ತೀವಿ. ಯಾವ್ಯಾವ ಆಹಾರಗಳನ್ನ ಎಷ್ಟೆಷ್ಟು ತಗೋಬೇಕು, ಎಷ್ಟೆಷ್ಟು ಬಿಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿ ಈ ಆಹಾರಗಳನ್ನ ಎಷ್ಟು ಶೀತವಾಗಿರುವಂತದ್ದು ತಗೋಬೇಕು, ಯಾವ ಸಮಯದಲ್ಲಿ ಉಷ್ಣವಾಗಿರುವಂತದ್ದು ತಗೋಬೇಕು ಅಂತ ಹೇಳುವಂತಹ ಉಲ್ಲೇಖಗಳು ಇದೆ. ಇದನ್ನ ಶೀತಕೃಚ್ಛ್ರ, ಪಾದಕೃಚ್ಛ್ರ, ಸೌಮ್ಯಕೃಚ್ಛ್ರ ಹೀಗೆ ನಾನಾ ರೀತಿಯಲ್ಲಿ ಇದನ್ನ ನಾವು ಕರಿತೀವಿ. ಈ ಪರ್ಣಕೃಚ್ಛ್ರ ಅನ್ನೋದಲ್ಲೂ ಕೂಡ ಬರೀ ನೀರನ್ನ ಮಾತ್ರ ಕುಡಿತಾರೆ. ಈ ನೀರಿಗೆ ಅನೇಕ ತರಹದ ಒಂದೊಂದು ವಿಶಿಷ್ಟವಾದಂತಹ ಪತ್ರೆಗಳನ್ನ ಇದರೊಳಗೆ ಹಾಕಿ ಕುಡಿಯೋದಕ್ಕೆ ಪತ್ರಕೃಚ್ಛ್ರ ಅಂತ ಹೇಳ್ತೀವಿ. ಇನ್ನು ತತ್ತಕೃಚ್ಛ್ರ ಅಂದ್ರೆ ಬಿಸಿಯಾಗಿರುವಂತದನ್ನ ತಿನ್ಬೇಕು, ಆ ಸಮಯದಲ್ಲಿ ಏನೇ ತಿಂದ್ರು ಬಿಸಿಯಾಗಿರ್ಬೇಕು. ಇನ್ನು ಶೀತಕೃಚ್ಛ್ರದಲ್ಲಿ ತಣ್ಣಗಿರುವಂತಹ ಮೊಸರು, ತಣ್ಣಗಿರುವಂತಹ ಮಜ್ಜಿಗೆ, ತಣ್ಣಗಿರುವಂತಹ ಎಳನೀರು, ಬರೀ ಇಂಥದನ್ನ ಮಾತ್ರ ಕುಡಿಯೋದನ್ನ ಹೇಳುತ್ತೆ. ಯಾಕೆ ಹೀಗೆ ನಾವು ಈ ಧಾರ್ಮಿಕ ಆಚರಣೆಗಳಲ್ಲಿ ಹೀಗೆ ಮಾಡ್ತಿದ್ದೀವಿ ಅಂತ ಅಂದ್ರೆ, ನೋಡಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೇನಾಗತ್ತೆ ಅಂತ ಹೇಳಿದ್ರೆ, ಆಹಾರಗಳ ಕಡೆ ನಾವು ಗಮನ ಕೊಡೋದೇ ಇಲ್ಲ. ಯಾವುದು ಏನ್ ಸಿಗತ್ತೋ ಅದನ್ನ ನಾವು ಬಳಸ್ಕೊಂಡು ಹೊರಟೋಗ್ತೀವಿ. ಈ ತರಹದ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಬದಲು ಏಕತಾನತೆ ಹೆಚ್ಚು ಕಾಣಿಸ್ತಾ ಹೋಗುತ್ತೆ. ಹೀಗೆ ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ಆಹಾರವನ್ನೇ ತಿನ್ಬೇಕು ಅಂತ ನಾವು ಒಂದು ಕ್ಯಾಲೆಂಡರ್ ಹಾಕೊಂಡ ಹಾಗೆ ಇದು. ಈಗ ಕ್ಯಾಲೆಂಡರ್ ಹಾಕೊಂಡಾಗ ಏನಾಗುತ್ತೆ ಅಂತ ಹೇಳಿದಾಗ, ನಾವು ಎಲ್ಲಾ ತರಹದ ಆಹಾರಗಳನ್ನು ಕೂಡ ನಮ್ಮ ದೇಹ ಸ್ವೀಕರಿಸ್ತಾ ಇದೆ ಧಾರ್ಮಿಕ ಹೆಸರಿನಲ್ಲಿ. ಧಾರ್ಮಿಕ ಹೆಸರಿನಲ್ಲಿ ಆದ್ರೆ ಇನ್ನ ಮನುಷ್ಯ ಅನೇಕ ಕಾರಣಗಳಿಗೂ ಕೂಡ ಉಪವಾಸ ಮಾಡ್ತಾನೆ. ನೋಡಿ ಅದರಲ್ಲಿ ಸ್ವಾರ್ಥ ಕೂಡ ಅಡಗಿರುತ್ತೆ. ಏನ್ ಗೊತ್ತಾ, ನನ್ನ ಮಗನೋ ಮಗಳೋ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ಲಿ ಅಪ್ಪ ಅಂತ ದೇವರಿಗೆ ಹರಿಸ್ಕೊಂಡು ಒಂದು ವಾರ ಉಪವಾಸ ಮಾಡ್ತೀನಿ ಅಂತ ಹೇಳೋದನ್ನ ನೋಡ್ತೀವಿ. ಇದರೊಳಗೆ ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ವಿಷಯ ಏನೂ ಇಲ್ಲ. ಇದರೊಳಗೆ ಇರೋದು ಏನಿದ್ರು ಬರೀ ಸ್ವಾರ್ಥ. ನಾವಿನ್ನೂ ವಿಚಿತ್ರವಾಗಿರುವಂತದ್ದೆಲ್ಲ ನೋಡ್ತೀವಿ. ಇವತ್ತು ನನ್ನ ಮನೆಗೆ ಇಡಿನವ್ರು ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ ಅಂತ ಹೆದರ್ಕೊಂಡು ಉಪವಾಸ ಮಾಡಿ ಬೆಳಗಿಂದ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಲ್ಲ, ಅದು ಕೂಡ ಒಂದು ರೀತಿಯ ಉಪವಾಸನೇ. ಆದರೂ ಆ ಉಪವಾಸದ ಹಿನ್ನೆಲೆಯಲ್ಲಿ ಸ್ವಾರ್ಥ ಇದೆ. ಸೊ ಉಪವಾಸವನ್ನು ನಾವು ಧಾರ್ಮಿಕ ಕಾರಣಗಳಿಗೆ ಮಾಡ್ತೀವಿ, ಸ್ವಾರ್ಥಕ್ಕಾಗಿ ಮಾಡ್ತೀವಿ. ಇನ್ನೂ ಒಂದು ವಿಚಿತ್ರವಾದ ವಿಷಯವನ್ನು ತಿಳಿಸ್ಬೇಕು. ನಾನೊಂದು ಹಾರ್ಡ್ ಕೋರ್ ಕ್ರಿಮಿನಲ್ ಜೊತೆ ಮಾತಾಡ್ತಾ ಇದ್ದಾಗ ಆ ಮನುಷ್ಯ ಏನ್ ಹೇಳ್ದ ಗೊತ್ತಾ, ತಾನು ಮಾಡೋ ಕೊಲೆನಲ್ಲಿ ಸಕ್ಸಸ್ಫುಲ್ ಆಗಿರ್ಬೇಕು ಅಂತ ಹೇಳಿ ಆತ ದಿನಾಗ್ಲೂ ದೇವರನ್ನ ನೆನೆಸ್ಕೊಳ್ತಾ ಒಂದಷ್ಟು ದಿವಸ ಉಪವಾಸ ಮಾಡಿ ಆ ನಂತರ ಅವನ ಕೆಲಸಕ್ಕೆ ಇಳಿದಂತೆ. ಈ ಮನುಷ್ಯ ಹಾಗಿದ್ರೆ ಯಾಕೆ ಉಪವಾಸ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಲ್ಲಿ ಏನೇ ಒಂದು ಕೆಲಸವನ್ನ ನಾನು ಮಾಡಬೇಕು ಅಂತ ಇದ್ರು ಅದಕ್ಕೆ ಗಟ್ಟಿತನ ಬರೋದಕ್ಕೋಸ್ಕರ ಏನಾದರೂ ಉಪವಾಸ ಮಾಡ್ತಾನೆ ಆ ಮನುಷ್ಯ. ಇದು ಸೌಮ್ಯದಿಂದ ಹಿಡಿದು ಧಾರ್ಮಿಕತೆಯಿಂದ ಹಿಡಿದು ಕ್ರೌರ್ಯನೇ ಮನೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಉಪವಾಸಕ್ಕೆ ನಾನಾ ಕಾರಣಗಳಿದೆ, ನಾನಾ ವ್ಯಕ್ತಿತ್ವಗಳು ಇದೆ. ನಮಸ್ಕಾರ.